ಮನ್ಮತ್ತನ ಬಂಬುಗಳ ಅಯ್ಯೋ ಏನ್ಲೆ ನೀನ್ ಹಾಡು ಏನ್ ನಿನ್ನ ಬಾಸಿ ಏನ್ ನಿನ ವೇಸ ಅಯ್ಯೋ ನಾವ ಅಲ್ಲಿ ಅಯ್ಯೋ ಲೇ ಬಂದ ಹಾಡಲೇ ಅದ ಕಾಡಿನ ಮರ್ಯಾದಿ ಗೆತಿ ಅರೆ ಸಂತಂದೋಕ ನಮ್ದಿಗೆ ಹಾಡಿಗೆ ಮರ್ಯಾದೆಗೆ ಏನು ತಿಗಿತಾ ಇಲ್ಲ ನಮ್ದಿಗೆ ಬರಕಿಲ್ಲ ಅಂದ್ರು ತಿಳ್ಕಂಡ ಬಿಟ್ಟಿ ಹಾಡ್ತಾ ಇದೀವಿ ಹ ಅರೆ ಸಂಕ್ರಾಂತಿ ದು ಹಬ್ಬಗೆ ಆಯೆಗೆ ಅದಕ್ಕೆ ಈ ಸಾಂಗೆ ನಮ್ದಿಗೆ ಹಬ್ಬದಕ್ಕೆ ಡೆಡಿಕೇಟ್ ಗೆ ಮಾಡ್ತಾ ಇದೀವಿ ಮಾಡಬೇಕಾಗಿದ್ದ ಬಿಡವಾ ಮಾಡಬೇಕಾಗಿದ್ದ ತೂಕ ಹಾಜರಿಗೆ ಅಮ್ಮ ಯಾ

ಅರಿಯೇ ಅಲ್ಲಿ ಹೋಗ್ಬಿಟ್ಟು ಜಗಳಾಗಿ ಮಾಡ್ತಾರೆ ಕಂತತಿ ಇವರು ಶಾಂತಕ ಅಲ್ಲ ರೇಷನ್ ಕೊಟ್ಟಂದಿನಿ ಇಲ್ಲವ ಯಾ ರೇಷನ್ ತಂದಿಲ್ಲ ಈ ತಿಂಗಳನ ನಮ್ದ ಹರಗ್ 108 ಎಂಟ ಆಗಿಬಿಡ್ತು ಆ ರೇಷನ್ ನೀವು ಎಲ್ಲಾ ಹೋಗಿದ್ರು ನಿಮ್ಮ ಅಣ್ಣ ಗೌಡ್ರಿ ರೇಷನ್ ಖಾಲಿ ಆಗಿತ್ರಿ ಅನ್ನಂತ ಅಂದಿಂದ ಆತ ಬಿಡಪ್ಪ ಅಂತ ಮತ್ತೆ ಸುಮ್ಮನೆ ಬಂದ್ರ ಅಂತೀವ್ರಿ ಏ ಸುಳ್ಳ ಶೀಲಿರ್ತಾವೆ ಕೊಡುದಿಲ್ಲ ಬಡೆ ಓಲತ್ತ ನಮ್ದ ಲೇಟಾಗಿ ಹೋಗಿತ್ತಪ್ಪ ಅದೇ ನಾನು ಮತ್ತೆ ಏನ್ ಮಾಡೋದು ಅಂತ ಹೇಳಿ ಆಮೇಲೆ ಹೋದ್ ತಿಂಗಳ ಬಿದ್ವು ಅವ ಹುಳ ಹಾಕ್ತಿದ್ವಿ ಯಾಕ ಜಾಸ್ತಿ ಖರ್ಚಾಗಿದ್ದಿಲ್ಲ ಅಕ್ಕಿ ಹಂಗಾಗಿ ಮತ್ ಅವ ಉಳಿದಿದ್ವಲ್ಲ ನಾನು ಸುಮ್ನೆ ಅದೇ ರೊಕ್ಕನ ರೈಸ್ಕೋಬೇಕಿತ್ತು ಅಕ್ಕಿ ಅವಂಗ ಕೊಟ್ಟು ಮತ್ತೆ ಲೇಟ್ ಆಗಿಬಿಟ್ಟಿತ್ತಲ್ಲ ಈ ತಿಂಗಳು ಅಕ್ಕಿ ತಗೊಂತಿದ್ದಿಲ್ಲ ಬಿಡು ನಾನು ಅವಂಗ ತಗೋಕ ರೊಕ್ಕ ಅಷ್ಟು ಕೊಡಂತಿದ್ದೆ ಮತ್ತೆ ಲೇ ಲೇಟ್ ಆಗಿ ಹೋದ್ವಿ ಆಮೇಲೆ ಅಕ್ಕಿನ ಕಲಿ ಆಗ್ಯತ್ ಅಂತ ಕೈಯ ಬಿಟ್ವಿ ಅರಿ ಕೂಸಲೈತಿ ಆಡಕತ್ತಿರ್ಬೇಕು ಇಬ್ರು ಇಬ್ರು ಯಾರ್ಯಾರ ಇನ್ಯಾರ ಮಲ್ಲೇಶಿ ಮಗ ನನ್ ಮಗಳು ಆತಾಳ ಅವೇ ಅಡುಕು ತೊಡ್ರ ಹಾಕ್ಬೇಕಂತ ಮಾಡಿರೀ ಹೆಂಗ ಈಗ ಇರ್ತಾ ಆಡಿ ನಾಳೆ ಮಾಡಿ ಹಿಂದಾಗಡೆ ಮತ್ ನನ್ನ ಮಗಳು ಇವ್ರ ಮನಿ ಸೇರ್ಕೋಬೇಕ ನನ್ ಜುಟ್ಟಿಕ್ಕಿ ತಯಾರ ಸಿಗ ಏನಾದ್ರು ಸದ್ಯನ ಇಲ್ಲ ಅಂತ ಹಂಗೇನಾದ್ರೂ ಕನ್ಸಿನ್ಸ್ ಕಂಡಿದ್ರ ಓ ಆ ಬೇಸಿದಿರ ಒಟ್ಟ ಹೆಂಗ್ ಮಾಡಿ ನನ್ ನೆಮ್ದಿ ಹಾಳು ಮಾಡಲಿ ನೋಡಿ ನೀವಂತ್ರು ಏನು ಅವಕಾಶ ಕೊಡುದಿಲ್ಲ ಅದಕ್ಕೆ ಬಡ ಬಡ ನನ್ ಮಗಳ ಒಳಗಣ ಕರಿಲಿ ನಾನು ಇಷ್ಟಕ್ಕೂ ಆಡಕ್ ಏನ್ ದೊಡ್ಡ ಮಹಾ ವಯಸ್ಸಿನ ಸಣ್ಣ ಹೋದ್ ಇನ್ನು ಕುಂತ ಒಂದ್ ಚಂಡು ಬಾಲು ಕೊಟ್ಟಿರ ನಾವ್ ಕಡಕ ಆಡ್ಲಿ ಬಿಡು ಮರೆ ಸಣ್ಣ ಕಳುಲ್ ಕಂದ ಅವು ಏನೋ ಒಂದು ಜೊತೆ ಹಿಂಗ ಏನೋ ಒಂದು ಹಿಡ್ಕೊಂಡು ಎಡದಾಡ್ಕೊಂಡು ಆಡತ್ತವು ಅದಕ್ಕಾಗಲೇ ನೀ ಮದ್ವಿ ಮಠ ಹೋಗಿ ಬಿಟ್ಟಲ್ಲ ಲೋಟ್ ನೆಮ್ಮದಿ ಕುಂದ್ರಬಕ್ಳು ನಡೆಸಿ ಬಾಯ್ ಮಮ್ಮಾಗ ಮಮ್ಮಗ ನಿದ್ದಿ ನಿದ್ದೆ ಆಕತಾನ ಅವ್ರವನು ನಿದ್ದಿ ಹೊಡೆತ ರಾತ್ರಿ ಎಲ್ಲ ಬಿಟ್ಟಿಲ್ಲ ಅಂತ ಹೇಳಿ ಬಾ ನೀನ್ ಬಾ ಬಾಯ್ಲೆ ನನ್ನ ಮಮ್ಮಗಳ ಬಾಯಿಲ್ ತೊಡಿ ಒಟ್ಟೆ ಯಾವಾಗ ಬಂದ್ರು ನನ್ನ ಕೈಯ ಯಾಕ್ಲೇ

ಹೆಂಗ ಸುಮ್ಮ ಇಲ್ಲ ಹಾ ಸುಮ್ಮ ರೇಣವ ರೇಣವಾ ಹಂಗ ಮಾತಾಡ್ಬೇಡ ಯಾಕಂತಂದ್ರೆ ಈಗ ಅವ್ರ ಜಗದಾಗ ನೀಚನೆ ಮಾಡೋ ನೀ ಏನ್ ಮಾಡ್ತಿದ್ದೀಯಾರಿ ಗೊತ್ತು ಮನ್ಸಿಗೆ ಏನು ಆಗೈತಿ ಹಾ ಅದಕ್ಕೆ ಮಾತಾಡಾರ ಅವ್ರು ಮಾಡಿ ಸರಿ ಅಂತ ಹೇಳತ್ತಿಲ್ಲ ತಪ್ಪಾ ಮಾಡ್ಯಾರ ಹಂಗ್ ಬಂದು ಕೇಳಬಾರ್ದು ಅದ್ರಾಗ ಏನು ಇಲ್ಲ ಅದು ಯಾಕಂದ್ರೆ ತಪ್ಪಿರೋದು ಅವ್ರದೇ ಐತಿ ವಿಚಾರ್ಸ್ಲಾರ್ದಾಗ ಒಂದ್ ಖುಷಿ ತಗೊಂಡಿದ್ದೆ ಆದ್ರೆ ಅದು ನೀ ಹಿಂಗೆ ಕೇಳಬೇಡ ಅಂದೆ ಅಯ್ಯೋ ಹಿಂಗ್ ಕೇಳ್ಬೇಡ ಇನ್ನೇನ್ ಕೇಳ್ಬೇಕಿತ್ತು

ಹೌದಾ ಶಂತಕ ಅದೇನು ಅಂತಾರಲ್ಲ ನೀರಾ ಉಂಟು ಇರ್ಬಿಗೆ ಒಂದು ಎಲಿನೂ ಆಸ್ರಕ್ಕೆ ತಿನ್ನುವಂಗೆ ಹಂಗೆ ಏನು ಮುಳುಗವಂಗೆ ಒಂದು 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 ಗರಿ ಫುಲ್ ಗರಿಕಿ ಸಿಕ್ಕರು ಅಂತ ತಿಳ್ಕೊಂಬಿಡು ಯಾಕೊಂದು ಸಲ ತೋರಿಸ್ಬಾರ್ದು ಅಂತೋಣ ನಾನು ರೇಣವ ಇಷ್ಟು ದಿನ ನೀ ಹೇಗೆ ಏನ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತು ನೀ ಹೇಳಿದ್ದು ಒಂದು ಯಾಕ ನನ್ನ ಮನ್ಸಿಗೆ ಭಾಳ ಒಂಥರ ಹತ್ರ ಆಗತ್ತೈತಿ ಒಂದು ಏನೋ ದೇವರು ನಿನ್ನ ರೂಪದೊಳಗೆ ಬಂದು ಅಂತ ಆತು ಅದು ಒಂದು ಆಗೇ ಬಿಡ್ಲಿ ಡಾಕ್ಟರ್ ಹೆಸರು ಕೇಳ್ಕೊ ನನ್ನ ಮಗಳು ಕರೆದು ನಾ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡ್ ಬರ್ತೀನಿ ಅದರ ಖರ್ಚು ಏನೈತಿ ನಾನು ನೋಡ್ಕೊಂಡು ಹ್ಞೂ ಅಷ್ಟು ಮಾಡಿ ಕರ್ಕೊಂಡೋಗಿ ತೋರ್ಸು ಆದ್ರಾಗ್ಲೇ ದೇವ್ರದ ಇಲ್ಲಿ ಹೌದಿಲ್ಲ ಅಂದಂಗೆ ಗಿರ್ಜಿ ಏನು ಯಾವ್ರಂಟ್ರಿ ಶಾಂತಕ ನೀ ನೋಡುವ ಹಿರೇ ಮನುಷ್ಯ ಆಯ್ತು ನೀ ಹಿಂಗೆ ಮಾಡೋದು ಸರಿ ಅಲ್ ಬಿಡು ನಾವೇನ್ ಮಾಡಿದ್ವಿ ಮತ್ತೆ ರಾಮ ಮಂದಿರ ನೋಡಕ್ಕೆ ಮೂರು ನಾಲ್ಕು ದಿನ ಹೋಗ್ತೀವಿ ಪುಣ್ಯಕ್ಷೇತ್ರ ನೋಡ್ಕೊಂಡು ಹೋಗ್ಬೇಕು ಅಂತೇನೋ ಮಾತಾಡಿದ್ರಿ ಅಂತಲ್ಲ ಹಾಂ ಅದೇ ಮಾತಾಡಿದ್ವಿ ಹಾ ನಾನು ಅದನ್ನ ಹೇಳ್ತಾರೆ ಅದ್ ಮಾತಾಡಿದ್ರಿ ಅಲ್ಲ ನೀ ನೀವ್ ಬೇಕಾದ್ರೆ ಶಾಂತಕ ಈಚಿ ಎದಕ್ ಬರ್ತಾಳೆ ಇಕಿ ಅಲ್ಲ ನೀನು ಮಮ್ಮಕ್ಳು ಹೇಳದ್ ನಿಂದೊಂದ್ ಸಾಣದ ಐತಿ ಹೊಸ ಖುಷಿ ಬಿಟ್ಟು ಎಳ್ಕೊಂಡು ನೀನು ಹೋಗಿ ಅನ ಹ್ಮ್ ಇಲ್ಲ ನಾನು ಯಾ ಲಕ್ಷದ ಮಾತಾಡಿದ್ನಿ ಏನೋ ನಾನು ಮಾತಾಡ ಮನಿಗೊಂದೇ ನನಗೂ ಲೆಕ್ಕರಿತೆ ಸಣ್ಣವದ ಮಕ್ಕಳು ನಂದು ಇನ್ನು ಸಣ್ಣದ ಐತಿ ಎಲ್ಲಾ ಬಿಟ್ಬಿಟ್ಟು ಹೆಂಗೋತಿ ಆಗುದಿಲ್ ಬಿಡು ಇನ್ನೂ ಒಂದ್ ವರ್ಷ ನನ್ಗೆ ಎಲ್ಲಿ ಅಂತ ಅವಾಗ ಅನ್ಸ್ತ ಅನಸ್ತದಲ್ಲ ಅದೇ ಎಲ್ಲಾರು ಹೋಗ್ಬೇಕ ಅಂದಿದ್ದೆ ಅಂದ್ರೆ ಇತ್ತು ಮತ್ತೆ

ಒಲ್ಲೆ ಗುಳಿಗೆ ತಗೋತೇನೆ ಈಗ ಸದ್ಯ ಕುಸಾಣದ ಐತಿ ಅನ್ನಕತ್ತಿದ್ಲ ನಾನು ಬೇಡವಾ ತಗೊಳಕ್ಕೆ ಹೋಗ್ಬೇಡ ಆದ್ರೆ ಇದೊಂದು ಆಗಿ ಬಿಡ್ಲಿ ಬೇಕಾದ್ರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದಂತಿ ಅಂತ ಹೇಳಿ ನೋಡಿ ಗುಳಿಗೆ ತಗೊತೇನೆ ಅಂದಕ್ಕೆ ಈಗ ದೇವ್ರು ಕೊಡ್ತಾನೆ ಬೇಡ ಬೇಕನ್ನೋರಿಗೆ ಇಲ್ಲ ಅಂತಾನು ಏನು ಮಾಡೋಕ್ಕಾಗತ್ತಿ ಪ್ರಪಂಚನ ಹಿಂಗೈತಿ ಎಷ್ಟು ಅಂತಕ್ಕ ಆತ್ಮ ಸಸಿ ಹೊಟ್ಟಿರೋದಾಳ ಅಂದ್ರೆ ಮತ್ತೆ ನೀನು ಎಲ್ಲಿ ಹೋಗಕ್ಕೆ ಆಗೋದಿಲ್ಲ ಈಗ ಮತ್ತು ಆ ಖುಷಿನ ತೊಗೊಂಡು ಆಯ್ಕೆ ಕೊಟ್ಟಿಲ್ಲದ್ರೆ ಹೆಂಗೆ ಮಾಡ್ಕೊಂಡು ಕಳೆಯೋ ಎಲ್ಲ ಬಾಳೆನು ಹೌದಿಲ್ಲ ಬೇಕು ಮನೆಯಾಗ ನೀ ಬೇಕು ಅಂತಕ ಎಲ್ಲಿ ಹೋಗಕ್ಕೆ ಆಗೋದಿಲ್ಲ ತಗೋ ಈಗ ನಿನಗೆ ಹೌದು ಯಾರು ಎಲ್ಲಿ ಹೋಗೋರು ನಾನು ಅದನ್ನ ವಿಚಾರ ಮಾಡಾಕತ್ತೇನೆ ರಾಮ್ ಮಂದಿರ್ ನೋಡಾಕ್ರಿ ಅಯ್ಯೋ ದೇವ್ರಿ ಅದಕ್ಕ ಈಗ ಮಾತ್ರ ಕಾಲಿಡಾಕ ಹೋಗ್ಬಿಡ್ರಿ ಒಂದ್ ವರ್ಷ ಬಿಟ್ಟು ಹೋರಿ ಏನೋ ಒಂದ್ ಎಲ್ಲಾ ನೆಮ್ಮದಿಯಾಗಿ ಶಾಂತವಾಗಿ ಆಗ್ಬೇಕಂದ್ರ ಏನ್ ದಿಕ್ ದೇಶದಿಂದ ಮಂದಿ ಬರ್ತಾರ ನಿಮಗ್ ನೋಡಾಕ ಆಕತಿ ಅಂತ ಮಾಡಿರನ ಪಾಳೆ ಹಚ್ಚಿರ್ತಾರ ಎಲ್ಲಿ ಬೇಕಲ್ಲ ರೂಮ್ ಊಮ್ ಬುಕ್ ಆಗಿರ್ತಾವ ಎಲ್ಲಿ ಬೇಕಲ್ಲ ನಿಮ್ಗ್ ಎಲ್ಲಿ ಇರಾಕ ಜಾಗ ಸಿಗುದಿಲ್ಲ ಹಂಗೈತಿ ಈಗ ಜಾತ್ರೆ ಅಂದ್ರ ಜಾತ್ರೆಗ ಒಂದ ವರ್ಷನ ಬಿಟ್ಟು ಹೋಗಿ ಹುಡುಗರು ದೊಡ್ಡವಾಗಿರ್ತಾವ ನಮ್ದು ಒಂಚೂರು ಕೆಲಸ ಕಡಿಮೆ ಆಗಿರ್ತೈತಿ ಮಮ್ಮ ಮಕ್ಳು ಕರ್ಕೊಳ್ಳೋನು ಹೋಗಿ ಹೋಗಿ ಬೇಕಾರ ಒಂದ್ ಮಿನಿ ಬಸ್ ಮಾಡ್ಕೊಂಡ್ಬಿಡೋನ್ ಶಾಂತಕಾರ ಒಟ್ಟರು ಹೋಗು ಹಳ್ಳಿಯಾಗ ಎಸ್ ಮಂದಿ ಬರ್ತಾರ ಅಷ್ಟ್ರು ಮಂದಿನ ಹತ್ತಿ ಹೋಗಿ ಅಂತ ಬೇಕಾರ ಹುಡುಗರಿಗೆ ಏನ್ ಹೆಸರು ಇಡ್ಬೇಕಂತ ಹೇಳಿ ಗಂಡ ಐತಿ ತೀರ್ಮಾನ ಮಾಡ್ಯಾರ ಅವ್ರು ನೋಡ್ರಿ ಇದ್ರಾಗ ಏನ್ ಅವ್ರ ತೀರ್ಮಾನ ಏನು ಇಲ್ಲ ನಾನಂತರೂ ನನ್ನ ಮೊಮ್ಮಕ್ಳಿಗೆ ಏನ್ ಹೆಸರು ಇಡ್ಬೇಕು ಅದನ್ನ ನಾನಾ ಇಡಕ್ಕೆ ನಾನಾ ಹೇಳಕ್ಕೆ ಈ ಸಲ ಮಾತ್ರ ನನ್ನ ಮೊಮ್ಮಗ ನಮ್ಮ ಮಂದಿಯವ್ರ ಹೆಸರು ಇಡ್ತಾನೆ ಏನಮ್ಮ ಮತ್ತೆ ಈಕಿ ನನ್ನ ಮೊಮ್ಮಗಳಿಗೆ ಬೇಕಾರ ನಮ್ಮ ಅವ್ವಾರ ಹೆಸರು ಇಡ್ತಾನೆ

ಆಮೇಲೆ ಅಕ್ಕಿನ ಬಂದ್ ಕೇಳ್ತಾ ಉಂಡ್ರು ನನ್ಗೆ ಯಾಕಿಂತ ಹೆಸರು ಇಟ್ರಿ ಅಂತ ಹೇಳಿ ಅಹ್ ಎಷ್ಟೋ ಮಕ್ಕಳಿಗೆ ಇದೇ ಪಜಿ ತೆಗಿರೋದು ಅಪ್ಪ ಅವ ಇಟ್ಟು ಬಿಡ್ತಾರ ಅವ್ರ ಇವ್ರ ಹೆಸರು ಅಂತ ಹೇಳಿ ನಾಳೆ ಆ ಹುಡುಗರಿಗೆ ಹೆಸರು ಹಾಕತ್ತಲ್ಲ ಸಾಲೆಗ ತಗ ನನ್ನ ಮಮ್ಮಗಳಿಗೆ ನಾ ಚಂದನ ಹೆಸರು ನನ್ನ ಮಗ ನನ್ನ ಸೊಸಿ ಇಬ್ರು ಶೇರ್ ಇಡ್ಲಿ ಬಾಯ್ ಮುಚ್ಕೊಂಡಿರು ಏನಾರ ಮಾಡ್ಕೋ ಹೋಗ್ರಿ ಬಸ್ ಬಂದ್ರೆ ಮನಿಗೆ ಬರ ಕೇಳ ಹ್ಮ್ ಹ್ಮ್ ಹೇಳೇನಿ ನಿಮ್ ಓದ್ರ ತಾದಾಳಪ್ಪ ಮನಿಗೆ ಬಾ ಅಂತ ಹೇಳಿ ಗಿರ್ಜಿ ಹೋಗುವ ನನ್ ಮಗಳ ತಗೊಂಬಾ ನಿನ್ ಮಗ ಮಾದ್ಲ ಮೈ ಆರಾಮಿಲ್ಲ ಅಂದಿದ್ದಿ ಮನ್ಯಾರ ಈಗ ಆ ಹುಡುಗನ್ ಕೂಟ ಆಡಕ್ ಬಿಟ್ಟಿಯವ ಏನ ತಗ ಏನ ಒಟ್ಟು ನನ್ನ ಮಗಳಿಗೆ ಅದ ಏನ್ ತೋರಿಸ್ಬೇಕನ್ನಕತ್ತೀರ ಏನ್ ಇದ ಮನಿ ಸೊಸಿ ಮಾಡ್ಕೋಬೇಕಂತ ಕಾಯಕತ್ತೀರ ಯವ ನನ್ನ ಮಗಳೇನ ನಿನ್ನ ಮನಿಗೆ ಬಂದಾಳ ಆತ ನಿನ್ನ ಮಗಳನ್ನ ಮಾತ್ರ ನಾ ಸತ್ತು ಹುಟ್ಟಿದ್ರು ನನ್ನ ಮನಿ ಸೊಸಿ ಮಾಡ್ಕೊಳ್ಳೋದಿಲ್ಲ ನನ್ನ ಹೊರಗೆ ಹಾಕ್ಬಿಡ್ತಾಳ ಅಕ್ಕಿ ಬೇಡೇ ಬೇಡ ಏನು ನೀ ಏನು ತಲೆ ಕೆಡಿಸ್ಕೋಬೇಡ ನಾವು ಕೊಡೋದು ಇಲ್ಲ ತಗೋ ಬೇಡ ಅಡಿ ನಿನ್ನ ಮಗಳ ಕರ್ಕೊಂಡ್ಬರ್ತೀನಿ ರೀ ಫೋನ್ ಕರೆನ್ಸಿನೇ ಇಲ್ಲಪ್ಪ ಒಟ್ಟು ಕರೆನ್ಸಿ ಹಾಕಿಸ್ಬೇಕಿತ್ತು ಫೋನಿಗೆ ನಾನು ಇಲ್ಲಿಂದ ಹಾಕಿಸ್ಲೇವ್ ಮರ ನನ್ನ ಕಡೆ ಏನು ರೊಕ್ಕಿರ್ತಾವ